ಬೃಂದಾನಗರಿಯಲ್ಲಿ ಮಧ್ಯರಾತ್ರಿಯಿಂದಲೇ ರಾಜ್ಯೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂಭ್ರಮ ಆಚರಣೆ ಜೋರಾಗಿದೆ. ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಕರವೇ ಜಿಲ್ಲಾಧ್ಯಕ್ಷ ದೀಪಕ ಗುಡನಗಟ್ಟಿ ಗುಡಗನಟ್ಟಿ ನೇತೃತ್ವದಲ್ಲಿ ಒಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಕೈಯಲ್ಲಿ ಕನ್ನಡ ಬಾವುಟವನ್ನು ಹಿಡಿದು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಕನ್ನಡಿಗರು. ಸಂಭ್ರಮದಲ್ಲಿ ಬೆಳಗಾವಿಯ 106 ಜನ ಪಾಲ್ಗೊಂಡಿದ್ದಾರೆ. ಇದರಲ್ಲಿ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹೈರಾಣಾಗಿದ್ದಾರೆ. ಆ ಪರಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಕಹಳೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮೊಳಗಿದೆ. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವನ್ನ ಗಡಿಭಾಗ ಆಗಿರುವಂತ ಬೆಳಗಾವಿಯೊಳಗಡೆ ಮಧ್ಯರಾತ್ರಿಯಿಂದಲೇ ನಾವು ಸ್ವಾಗತವನ್ನ ಮಾಡ್ಕೊಂಡು ವಿಶೇಷವಾಗಿ ಸಂಭ್ರಮಾಚರಣೆ ಮತ್ತು ಸಡಗರದಿಂದ ರಾಜ್ಯೋತ್ಸವವನ್ನ ಬರಮಾಡ್ಕೊಂಡಿದ್ದೀವಿ. ಅದೇ ರೀತಿ ಕೂಡ ನಾಳೆ ಬೆಳಗಾವಿಯೊಳಗಡೆ ದಾಖಲೆ ಮೆರವಣಿಗೆ ಆಗುತ್ತೆ. 2 ವರ್ಷದ ನಂತರ ಬೆಳಗಾವಿಯೊಳಗಡೆ ರಾಜ್ಯೋತ್ಸವದ ಮೆರವಣಿಗೆ ಆಗ್ತದೆ. ಲಕ್ಷಾಂತರ ಕನ್ನಡಿಗರು ಎಲ್ಲಾದರೂ ಒಂದ್ ಕಡೆ ಸೇರ್ತಾರೆ ಅಂದ್ರೆ ಅದು ಬೆಳಗಾವಿಯ ರಾಜ್ಯೋತ್ಸವ, ಇದು ವಿಶ್ವ ದಾಖಲೆ ಆಗುತ್ತೆ. ಇಡೀ ರಾಜ್ಯದ ಜನ ಬೆಳಗಾವಿಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ನೋಡಕ್ಕೆ ವಿಶ್ವದ ಜನ ಹೋಗ್ತಾರೋ, ಹಂಗ ರಾಜ್ಯದ ಜನ ರಾಜ್ಯೋತ್ಸವದ ಮೆರವಣಿಗೆ ನೋಡ್ಲಿಕ್ಕೆ ನಾಳೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ಸ್ವಾಗತವನ್ನ ಮಾಡಿಕೊಂಡು ಅವ್ರಿಗೆಲ್ಲಾ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಇತಿಹಾಸದೊಳಗಡೆ ನಾಳೆಯ ದಿನ ಬರಿಬೇಕಾಗುತ್ತೆ. ಅಂತ ಮೆರವಣಿಗೆ ಲಕ್ಷಾಂತರ ಕನ್ನಡಿಗರು ಇಲ್ಲಿ ಸೇರಿ ಬೆಳಗಾವಿಯ ಕನಕನವೂ ಕೂಡ ಕನ್ನಡಮಯವಾಗಿರ್ತದೆ.